ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಪುತ್ತೂರು ಜಾತ್ರೆಗೆ ಬಂದಿದ್ದೀವಿ ತುಂಬಾ ಜನ ಇದ್ದಾರೆ ಸೊ ಪುತ್ತೂರು ಜಾತ್ರೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ನನಗೆ ಐ ಕೆಎಸ್ ಅಲ್ಲಲ್ಲಿ ಮಾತಾಡೋಕ್ಕಾಗಲ್ಲ ಬಿಕಾಸ್ ವಾಯ್ಸ್ ಕೇಳ್ತಾ ಇರುತ್ತಲ್ಲ ಬಟ್ ನಂಗೆ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಪುತ್ತೂರು ಜಾತ್ರೆ ಹೇಗಿದೆ ನಮ್ಮೂರ ಜಾತ್ರೆ ಹೇಗಿದೆ ಅಂತ ತೋರಿಸ್ತೀನಿ ಸೊ ಜಾತ್ರೆ ಅಂದರೆ ಹೇಗಿದೆ ಅಲ್ಲ ಎಷ್ಟು ಜನ ಇರ್ತಾರೆ ವಾ ನಾವು ಸಂಜೆ ಬಂದಿದ್ವಿ ಹಾಗಾಗಿ ಇವ್ನಿಂಗ್ ಲುಕ್ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು ನೈಟ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನು ತೋರಿಸ್ತೀನಿ ನಿಮ್ಗೆ ಯಾವ ತರ ಇರುತ್ತೆ ಅಂತ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ ತುಂಬಾ ಚೆನ್ನಾಗಿತ್ತು ಜೋಡಿಗೆ 100 ರುಪೀಸ್ ಅಂತ ಹೇಳ್ತಾ ಇದ್ರು ಪಾನಿಪುರಿ ಅಂಗಡಿ ಗೋಬಿ ಅಂಗಡಿ ಹಾಗೆ ಹುಡುಗರಿಗೆ ಇಷ್ಟ ಆಗುವಂತಹ ಜುಮ್ಕೀಸ್ ಆಗಿರ್ಬೋದು ಇದೆಲ್ಲ ಕಾಣಕ್ಕೆ ಸಿಕ್ಕೋದು ಜಾತ್ರೆಯಲ್ಲಿ ಮಾತ್ರ ಈ ವ್ಲಾಗಿಗೆ ಜಾಯ್ನ್ ಆಗ್ತಿರುವಂಥದ್ದು ನನ್ನ ತಂಗಿಯಂದಿರೋ ಪೂಜಾ ಅಂತ ಹಾಯ್ ಮನ್ಪು ಓಕೆ ಆ್ಯಂಡ್ ಇನ್ನೊಂದು ತಂಗಿ ಪ್ರಜ್ವಲ ಅಂತ ಸೊ ಇವರಿಬ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಂಗೆ ಜಾತ್ರೆಯಲ್ಲಿ ಸಿಕ್ಕಿದ್ದಾರೆ ಸೊ ನೋಡುವ ಜಾತ್ರೆ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ ಪುತ್ತೂರು ಜಾತ್ರೆಗೆ ಬಂದವರು ಡೆಫಿನೆಟ್ಲಿ ಇವ್ರನ್ನ ನೋಡಿ ಶಾಕ್ ಆಗಿರ್ತೀರ ನಾನಂತೂ ತುಂಬಾ ಶಾಕ್ ಆಗಿದ್ದೆ ಯಾಕೆ ಅಂತ ಅಂದರೆ ಅವ್ರ ಕೈಲಿ ಕಾಣಿಸ್ತಾ ಇದೆಯಲ್ಲ ಬುಟ್ಟಿ ಅದರಲ್ಲಿ ಫುಲ್ಲು ಡ್ರೈ ಆಗಿರುವಂಥ ಪ್ಲಾಂಟ್ಸ್ ಇದ್ದಿದ್ದು ಸೊ ಅವ್ರು ಹೇಳೋ ಮೂಲಕ ಏನು ಅಂತ ಹೇಳಿದರೆ ಆ ಪ್ಲಾಂಟ್ಸ್ನ 24 ಅವರ್ಸ್ ನೀರಲ್ಲಿಟ್ಟರೆ ಈ ಕಡೆ ಗ್ರೀನಾಗಿ ಕಾಣಿಸ್ತಾ ಇದ್ದಲ್ಲ ಆ ಥರ ಆಗುತ್ತೆ 1 ವೀಕಲ್ಲಿ ಅಂತ ಸೊ ನಾನಂತೂ ತುಂಬಾ ಶಾಕಲ್ಲಿದೆ ಆದರೂ 50 ರುಪೀಸ್ ಕೊಟ್ಟು 2 ಪ್ಲಾಂಟ್ಸ್ನ ತಗೊಂಡಿದ್ದೀನಿ ಈ ಥರ ಬರುತ್ತಾ ಅಂತ ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ಓಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಕೊಟ್ಟಿರೋದು ಈ ಮಳೆರಾಯ ಹಾಗಾಗಿ ಯಾವುದೇ ಆಕ್ಟಿವಿಟೀಸಲ್ಲಿ ನಮಗೆ ಕೂರಕ್ಕಾಗಿಲ್ಲ ಬಿಕಾಸ್ ಮಳೆ ಬಂದ ಕಾರಣ ಎಲೆಕ್ಟ್ರಿಕ್ ಐಟಮ್ಸ್ನೆಲ್ಲ ಅವಾಯ್ಡ್ ಮಾಡಿದ್ವಿ ಪುತ್ತೂರನ್ನು ಕರ್ನಾಟಕದ ಕಾಶಿ ಅಂತ ಹೇಳ್ತಾರೆ ಯಾಕೊತ್ತಾ ಕಾಶಿಯಲ್ಲಿ ಸ್ಮಶಾನದ ಎದುರಲ್ಲಿ ಶಿವನ ಟೆಂಪಲ್ ಇದೆಯಂತೆ ಆ ಟೆಂಪಲ್ ಒಂದು ಬಿಟ್ಟರೆ ಇನ್ನು ಕರ್ನಾಟಕದಲ್ಲಿ ಇರುವಂಥದ್ದು ಪುತ್ತೂರಲ್ಲಿ ಇರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಮಾತ್ರ ಹಾಗಾಗಿ ಇದನ್ನ ಕರ್ನಾಟಕದ ಕಾಶಿ ಅಂತ ಹೇಳ್ತಾರೆ ಪೊಳಲಿಯ ನಟ್ಟೋಜಿ ಮನೆಯವರೊಬ್ಬರು ಕಾಶಿಗೆ ಹೋಗಿ ಬರಬೇಕಾದ್ರೆ ಶಿವಲಿಂಗವನ್ನು ತರ್ತಾರೆ ಅವರು ಪುತ್ತೂರಿಗೆ ಬಂದು ವಿಶ್ರಾಂತಿ ಪಡೀಲಿಕ್ಕೋಸ್ಕರ ಈ ಶಿವಲಿಂಗವನ್ನು ನೆಲದ ಮೇಲೆ ಇಡ್ತಾರಂತೆ ಅವರಿಗೆ ಎಚ್ಚರ ಆಗಿ ಆ ಶಿವಲಿಂಗವನ್ನು ಮೇಲಕ್ಕೆ ಎತ್ತಲಿಕ್ಕೆ ಟ್ರೈ ಮಾಡ್ತಾರೆ ಆದರೆ ಶಿವಲಿಂಗ ಮಾತ್ರ ಅಲ್ಲಿಂದ ಕದಲೋದೇ ಇಲ್ಲ ಇದನ್ನ ನೋಡಿ ಆಶ್ಚರ್ಯಪಟ್ಟ ಈ ನಟ್ಟೋಜಿ ಮನೆಯವರು ಅಲ್ಲಿ ಆಳ್ತಾ ಇದ್ದಂತಹ ಬಂಗಾರಸಕ್ಕೆ ಈ ವಿಷಯವನ್ನು ತಿಳಿಸ್ತಾರೆ ಅವರು ಅಲ್ಲಿಗೆ ಬಂದು ಜನರನ್ನೆಲ್ಲ ಕರೆದು ಅದನ್ನ ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ ಮೇಲೆ ಎತ್ತಕ್ಕೆ ಟ್ರೈ ಮಾಡ್ತಾರೆ ಆದರೆ ಆ ಶಿವಲಿಂಗ ಬರೋದಿಲ್ಲ ಕೊನೆಯದಾಗಿ ಅವರು ಪಟ್ಟದ ಆನೆಯನ್ನು ಕರೆಸಿ ಅದಕ್ಕೆ ಹಗ್ಗ ಕಟ್ಟಿ ಅದನ್ನ ಎಳಿತಾರೆ ಆನೆ ಎಷ್ಟು ಎಳಿತದೆ ಈ ಚಿಕ್ಕದಾದಂತಹ ಶಿವಲಿಂಗ ದೊಡ್ಡದಾಗ್ತಾ ಬರುತ್ತೆ ಸೊ ಹಾಗೆ ದೊಡ್ಡ ದೊಡ್ಡದಾಗಿ ಮಹಾಲಿಂಗವಾಗಿ ಅದು ಕಾಣಿಸುತ್ತೆ ಅಂತೆ ಆವಾಗ ಈ ಆನೆ ಇದೆಯಲ್ಲ ಎಳಿತಿದ್ದ ಆನೆ ಎಲ್ಲ ಸತ್ತು ಹೋಗುತ್ತೆ ಅಥವಾ ಛಿದ್ರ ಛಿದ್ರವಾಗಿ ಅದರ ದೇಹ ಎಲ್ಲ ಛಿದ್ರ ಆಗುತ್ತೆ ಅಂತ ಹೇಳ್ತಾರೆ ಸೊ ಹೀಗೆ ಈ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ಬಂಗಾರಸ ಗುಡಿ ಕಟ್ತಾನಂತೆ ಹೀಗೆ ಆಮೇಲೆ ಅದನ್ನ ಪೂಜೆ ಮಾಡ್ತಾ ಬರ್ತಾರೆ ಅಂತ ಆ್ಯಂಡ್ ತುಂಬ ಜನ ಹೇಳ್ತಾರೆ ಪುತ್ತೂರಲ್ಲಿ ಇವಾಗ ಕೂಡ ಆನೆ ಆ ಕಡೆ ಹೋಗೋದಿಲ್ಲ ಅಂತ ದಕ್ಷಿಣ ಕನ್ನಡದಲ್ಲಿ ಅತಿ ಎತ್ತರವಾದ ರಥ ಯಾವುದು ಅಂತ ಹೇಳಿದರೆ ಈ ಪುತ್ತೂರಲ್ಲಿ ಇರುವಂತಹ ರಥ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಜಾತ್ರೆ ಕೂಡ ಆಗುತ್ತೆ ಎಷ್ಟೋ ಲಕ್ಷಾಂತರ ಜನಗಳು ಜಾತ್ರೆ ನೋಡೋದಕ್ಕೆ ಬರುತ್ತಾರೆ ತುಂಬಾ ಆಕರ್ಷಣೆ ಆಗಿರುವಂಥದ್ದು ಇಲ್ಲಿ ಸಿಡಿಮದ್ದು ಪುತ್ತೂರಿನಲ್ಲಿ ಸಿಡಿಮದ್ದನ್ನು ಬೆಡಿ ಅಂತ ಹೇಳ್ತಾರೆ ಈ ಬೆಡಿ ನೋಡೋದಕ್ಕೆ ಅಂದರೆ ಬರ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಿರಿ